ಒಂದಾಗಿದ್ದೇವೆ ನಾವು ಅನ್ನೋ ಸ್ಲೋಗನ್ ಅಡಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಬೆಂಗಳೂರಿನಲ್ಲಿ ಸಭೆ ಸೇರಿವೆ. ದೇಶದ ವಿವಿಧೆಡೆಯಿಂದ ಬಂದಿರುವ ಹಲವು ಪಕ್ಷಗಳ ವಿಐಪಿ ಲೀಡರ್ಸ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಹೀಗಿರುವಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ. ಸರಣಿ ಟ್ವೀಟ್ ಮಾಡಿ ಕಾಂಗ್ರೆಸ್ ಅನ್ನ ಜಾಡಿಸಿದ್ದಾರೆ. ಸರಣಿ ಟ್ವೀಟ್ ಮಾಡಿ ಸರ್ಕಾರದ ಕಿವಿ ಹಿಂಡಿದ ಎಚ್ಡಿಕೆ. ಮಹಾಗಠಬಂಧನ್ ಸಭೆಗಾಗಿ ಕಾಂಗ್ರೆಸ್ ಸೇರಿ ಮಿತ್ರ ಪಕ್ಷಗಳ ನಾಯಕರು ನಿನ್ನೆಯೇ ಸಿಲಿಕಾನ್ ಸಿಟಿಗೆ ಆಗಮಿಸಿದ್ರು. ಹೀಗಾಗಿ ಈ ನಾಯಕರಿಗೆ ಯಾವುದೇ ಕುಂದುಕೊರತೆ ಆಗದಂತೆ ನೋಡಿಕೊಳ್ಳಲು ಸರ್ಕಾರ ಐಎಎಸ್ ಅಧಿಕಾರಿಗಳನ್ನ ನಿಯೋಜಿಸಿತ್ತು. ಇದು ಎಚ್ಡಿಕೆ ಕಿಡಿಕಾರಲು ಕಾರಣವಾಗಿದ್ದು ಟ್ವೀಟ್ ಮಾಡಿ ಐಎಎಸ್ ಅಧಿಕಾರಿಗಳ ಪರ ನಿಂತಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಕುಖ್ಯಾತಿಗಳಿಗೆ ಕುಖ್ಯಾತಿ. ಟ್ವೀಟ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ನಂಬಿಕೆ ಹೊಂದಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ಐಎಎಸ್ ಜೀತ ಪದ್ಧತಿ ಜಾರಿಗೆ ತಂದಿದೆ. ಹೊಸ ನಮೂನೆಯ ರಾಜಕೀಯ ಆಡಳಿತ ವಸಾಹತುಶಾಹಿಗಳನ್ನ ದೇಶಕ್ಕೆ ಪರಿಚಯಿಸಿದೆ. ಕಾಂಗ್ರೆಸ್ ಯಾವಾಗಲೂ ಕುಖ್ಯಾತಿಗಳಿಗೆ ಕುಖ್ಯಾತಿ ಅಂತ ಎಚ್ ಡಿಕೆ ಗುಡುಗಿದ್ದಾರೆ. ಐಎಎಸ್ ಅಧಿಕಾರಿಗಳು ಈ ಕೆಲಸಕ್ಕೆ ಒಪ್ಪಿದ್ದು ಅಚ್ಚರಿ ತಂದಿದೆ. ಮಹಾಗಠಬಂಧನ್ ಸಭೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಪ್ರಮಾಣ ಸ್ವೀಕಾರ ಸಮಾರಂಭವೂ ಅಲ್ಲ, ಕೇವಲ ರಾಜಕೀಯ ಸಭೆಯಷ್ಟೇ. ಇಂಥ ಸಭೆಗೆ ಬಂದ ರಾಜಕೀಯ ನಾಯಕರಿಗೆ ಆತಿಥ್ಯ ನೀಡಲು ಅಧಿಕಾರಿಗಳನ್ನು ಕಳಿಸಿದ್ದು ಮಹಾದುರಂತ. ಈ ಕೆಲಸಕ್ಕೆ ಐಎಎಸ್ ಅಧಿಕಾರಿಗಳು ಒಪ್ಪಿದ್ದು ನನಗೆ ಅಚ್ಚರಿ, ಆಘಾತ ಉಂಟು ಮಾಡಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ಬೇಸರ ಹೊರಹಾಕಿದ್ದಾರೆ. ಆ ಮೂಲಕ ಸರ್ಕಾರವನ್ನ ಎಚ್ ಡಿಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲೈವ್ ನ್ಯೂಸ್ ಕನ್ನಡ ತಕ್ಷಣದ ಸುದ್ದಿಗಾಗಿ ಫಾಲೋ ಮಾಡಿ. ಸುದ್ದಿ ಜೊತೆ ರಂಜನೆ ಇಲ್ಲುಂಟು, ಪ್ರಸಾರವಾಗುತ್ತೆ ಸ್ಪೆಷಲ್ ಕಂಟೆಂಟು.